ಜೆಟ್ಟಿ ರೆವೆಲರ್ಸ್ ನವೆಂಬರ್ 9 ಜೆಟ್ಟಿ ರೆವೆಲರ್ಸ್ ಸವಾರಿಯನ್ನು ಪ್ರಾರಂಭಿಸಿದರು. ಒಟ್ಟು ಅವಧಿಯು 15 ದಿನಗಳು ಮತ್ತು ನಡುವೆ 3 ದಿನಗಳ ವಿರಾಮ. ಅನೇಕ ನಗರಗಳನ್ನು ಒಳಗೊಂಡು ಒಟ್ಟು 12 ರಾಜ್ಯಗಳಲ್ಲಿ ವಿಶಾಲವಾಗಿ ದಾಟಿದ್ದಾರೆ. ಅಂದರೆ ಆಂಧ್ರಪ್ರದೇಶ, ಬಿಹಾರ, ಗುಜರಾತ್, ಹರಿಯಾಣ, ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಜೆಟ್ಟಿ ರೆವೆಲರ್ಸ್ ಯಾವಾಗಲೂ ಸಾಹಸಮಯ ಜೀವನವನ್ನು ನಡೆಸುತ್ತದೆ. ಯಾವಾಗಲೂ ನಮ್ಮ ದೇಶವು ನೀಡುವ ಸಮಗ್ರ ಸಂಸ್ಕೃತಿ, ಸಂಪ್ರದಾಯ, ಆಹಾರ ಮತ್ತು ಇತಿಹಾಸವನ್ನು ಅನುಭವಿಸಲು ಬಯಸುತ್ತದೆ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಮೂಲಕ ಕ್ರಾಸ್ ಕಂಟ್ರಿ ರೋಡ್ ಟ್ರಿಪ್ ರೂಪದಲ್ಲಿ ಬಂದಿತು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೆದ್ದಾರಿಯು ದೈತ್ಯಾಕಾರದ ರಸ್ತೆ ಮಾರ್ಗ ಜಾಲವಾಗಿದ್ದು ಇದು ಸರಿಸುಮಾರು 6,000 ಕಿಲೋಮೀಟರ್ಗಳ ಒಟ್ಟು ದೂರವನ್ನು ಆವರಿಸುತ್ತದೆ ಮತ್ತು ದೇಶದ 4 ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತಾ ದೆಹಲಿ, ಕೋಲ್ಕತ್ತಾ, ಚೆನ್ನೈ ಮತ್ತು ಮುಂಬೈಯನ್ನು ಮುಟ್ಟಲಿದೆ. ಜೆಟ್ಟಿ ರೆವೆಲರ್ಸ್ ಸಂಸ್ಥಾಪಕ ಶ್ರೀರಾವ್ ಜೆಟ್ಟಿ ಮಾತನಾಡುತ್ತಾ, ನಾವು ಮೋಟಾರು ಸೈಕಲ್ನಲ್ಲಿ ಜಗತ್ತನ್ನು ಅನ್ವೇಷಿಸುವ ಮತ್ತು ನಮಗೆ ನಾವೇ ಸವಾಲೆಸೆಯುವ ಉದ್ದೇಶದಲ್ಲಿರುವ ಆತ್ಮೀಯ ಸ್ನೇಹಿತರು ಮತ್ತು ಸಮಾನ ಮನಸ್ಸಿನ ಜನರ ಗುಂಪು. ನಾವು ಸಮಾಜಕ್ಕೆ ನಮ್ಮನ್ನು ಅರ್ಪಿಸುತ್ತೇವೆ ಮತ್ತು ಸಾಮಾಜಿಕ ಕಾರಣಗಳನ್ನು ಉತ್ತೇಜಿಸುತ್ತೇವೆ ಎಂದು ಬಲವಾಗಿ ನಂಬುತ್ತೇವೆ. ನಾವು ಉತ್ಸಾಹವನ್ನು ಹಂಚಿಕೊಳ್ಳಲು ಒಟ್ಟಿಗೆ ಬದ್ಧರಾಗಿದ್ದೇವೆ, ಆದರೆ ನಾವು ವಾಸಿಸುವ ಸಮಾಜಕ್ಕೆ ಅರ್ಥಪೂರ್ಣ ಬದಲಾವಣೆಯನ್ನು ತರುತ್ತೇವೆ. ನಮ್ಮ ಪ್ರತಿಯೊಂದು ಸವಾರಿಯು ಸಾಮಾಜಿಕ ಕಾರಣವನ್ನು ಉತ್ತೇಜಿಸುವ ಸುತ್ತಲೂ ರಚಿಸಲಾಗಿದೆ. ಈ ಬಾರಿ ಮಕ್ಕಳ ದತ್ತು ಬಗ್ಗೆ ಜಾಗೃತಿ ಮೂಡಿಸಲು ನಾವು ಭಾರತದಾದ್ಯಂತ ಸವಾರಿ ಮಾಡಿದ್ದೇವೆ ಎಂದರು. ಹಲೋ, ಮೈ ನೇಮ್ ಇಸ್ ರಾವ್ ಜೆಟ್ಟಿ. ಐ ಆಮ್ ದಿ ಫೌಂಡರ್ ಆಫ್ ಜೆಟ್ಟಿ ರೆವೆಲರ್ಸ್, ವಿಚ್ ಇಸ್ ಎ ಮೋಟರ್ ಬೈಕ್ ರೈಡಿಂಗ್ ಗ್ರೂಪ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ಆಲ್ಸೋ ಇನ್ ದುಬೈ. ವಿ ಆರ್ ಎ ಗ್ರೂಪ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಬಿಸ್ನೆಸ್ ಮೆನ್ ಹೂ ಆರ್ ಆನ್ ಎ ಜರ್ನಿ ಟು conquer this world on a motorbike. We have done several rides in the past. We have done some international and domestic rides, and this time we just concluded a golden quadrilateral ride where we started from Bangalore, went to Mumbai, Delhi, Calcutta, Chennai, and concluded yesterday in Bangalore. So it was 12 days of riding, covering all the 4 metros, and doing about 6,000+ kilometers in 12 days. So we were 8 riders in this group, and it was completed without any major incident. And as I said, we do a social cause in every ride, and this time we rode promoting adoption, and we tried to do some help for an orphanage in Mumbai, Balasha. And I would like to thank all my riders and also congratulate them for having completed this ride safely, and we had a lot of fun. We had our amazing moments which are cherishable throughout our life. Thank you so much. Namaskara, nan hesaru Gopi anta. Nanu Jetty Revelers Club member. Nanu nam club 2021 alli start agide Mr. Jetty Rao avara ನೇತೃತ್ವದಲ್ಲಿ. ನಮ್ಮ ಕ್ಲಬ್ನ ಮೇನ್ ಆಬ್ಜೆಕ್ಟಿವ್ನ ಸ್ಟಾರ್ಟಿಂಗ್ನಲ್ಲಿ ಬರೀ ಊರು ಸುತ್ತ ಥರ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ದೇಶ ನೋಡ್ತಾ ನೋಡ್ತಾ ನಮಗೆ ಏನು ಅನಿಸುತ್ತೆ ಅಂತ, ನಮಗೆ ನಮ್ಮಿಂದ ಒಂದು ಮೆಸೇಜ್ ದೇಶಕ್ಕೆ ಕೊಡಬೇಕಂತ. ಅದಕ್ಕೆ ನಾವು ಇದಕ್ಕಿಂತ ಮುಂಚೆ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಒಂದು ರೈಡ್ ಮಾಡಿದ್ವಿ. ಆಮೇಲೆ ಸ್ಪಿಟಿ ವ್ಯಾಲಿ ಅಂತ ಹಿಮಾಚಲ್ನಲ್ಲಿ ಅದು ಮುಗಿಸಿದ್ದೀವಿ. ಆಮೇಲೆ ಹೊರ ದೇಶದಲ್ಲಿ ಆಲ್ಪ್ಸ್ ಯುರೋಪ್ನಲ್ಲಿ ಅದನ್ನು ಮುಗಿಸಿದ್ದೀವಿ. ಅದಾದಮೇಲೆ ಈಗ ಸರಿ ನಾವು ಥ್ರೂಔಟ್ ಇಂಡಿಯಾ ಯಾಕೆ ನೋಡಬಾರ್ದು, ನಮ್ಮದು ದೇಶ ಎಷ್ಟು ಬೆಳೀತೈತೆ ಅಂತ ನೋಡೋಕ್ಕೆ ನಾವು ಬ್ಯಾಂಗ್ಳೂರಿಂದ ಶುರು ಮಾಡಿ ಬ್ಯಾಂಗ್ಳೂರು, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ ಮತ್ತು ಬ್ಯಾಂಗ್ಳೂರು ಒಂದು ಸುತ್ತು ಒಂದು ದೊಡ್ಡ ಟ್ರಿಪ್ ಒಂದು 6,000 ಕಿಲೋಮೀಟರ್ ಕವರ್ ಮಾಡಿದ್ವಿ. ಈ ಟ್ರಿಪ್ನ ಮೇನ್ ಉದ್ದೇಶ ನಮ್ಮದು ಏನಂದರೆ, ನಾವು ಊರು ನೋಡೋದು ಒಂದು ವಿಷಯ, ಎರಡನೇದು ನಾವು ಒಂದೊಂದು ಸತಿ ಹೋದಾಗ ನಾವು ಏನು ನೋಡ್ತೀವಿ ಈ ದೇಶದಲ್ಲಿ ಅದನ್ನು ಒಂದು ಕಾನ್ಸೆಪ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನು ಏನಾದರೂ ನಮ್ಮ ಕಡೆಯಿಂದ ಮೆಸೇಜ್ ಜನಕ್ಕೆ ಇಲ್ಲ ನಮ್ಮ ಗ್ರೂಪ್ಗೆ ಕೊಡೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಈ ಸತಿ ನಾವು ಮುಂಬೈದಲ್ಲಿ ಒಂದು ಬಾಲಾಶಾ ಅಂತ ಒಂದು ಆರ್ಫನೇಜ್ ಇದೆ, ಅಲ್ಲಿ ಮಕ್ಕಳು ಅಬ್ಯಾಂಡೆಂಡ್ ಆಗಿರೋ ಮಕ್ಕಳು, ಅಬ್ಯಾಂಡೆಂಡ್ ಅಂದರೆ ತಂದೆ ತಾಯಿ ಬಂದು ಬಿಟ್ಟಿರೋರಲ್ಲ, ಒಂದು 2 ತಿಂಗಳು ಮಕ್ಕಳಿರ್ಬೇಕು, 1 ತಿಂಗಳು ಮಕ್ಕಳಿರ್ಬೋದು, ಅವ್ರನ್ನ ಬಂದು ಅವ್ರು ಹೆಂಗೆ ನೋಡ್ಕೊತಾರೆ ಅಂತ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆ ವಿಷಯಗಳೆಲ್ಲ ನಾವು ತೊಗೊಂಡು ಅವ್ರಿಗೇನು ಸಹಯೋಗ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿದ್ದೀವಿ. ಅದಾದಮೇಲೆ ನಾವು ಇನ್ಮೇಲೆ ಅದರಲ್ಲೇ ಅಲ್ಲೇ ಬಿಡೋದಿಲ್ಲ, ನಾವು ಕೊಡೋದೊಂದು 1 ಲಕ್ಷ 2 ಲಕ್ಷ ಚಿಕ್ಕ ಅಮೌಂಟ್ ಇರ್ಬೋದು, ಬಟ್ ಅಲ್ಲಿಂದ ನಾವು ಕಾನ್ಸೆಪ್ಟ್ ತೊಗೊಂಡು ನಾವು ರೈಡ್ ಹೋದಾಗೆಲ್ಲ ಎಲ್ಲರಿಗೂ ಅದ್ರ ವಿಷಯ ಹೇಳೋ ಥರ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ.
ಸೊ ತಾವಾಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಾವು ಮುಂದಿನ ರೈಡ್ ಏನು ಮಾಡ್ತೀವಿ, ನಾವು ಒಂದು ಕಾನ್ಸೆಪ್ಟಾಗಿ ನಾವು ಮುಂದೆ ನಮ್ಗೆ ತಮ್ಮ ಎಲ್ಲರಿಗೂ ತಿಳಿಸ್ತೀವಿ. ಇದು ಇನ್ಸ್ಪೈರ್ ಆಗಿರೋ ಇದು ಒಂದು ನಮಗೆ ಮೇನ್ ಇನ್ಸ್ಪಿರೇಷನ್ ಮಿಸ್ಟರ್ ಜೆಟ್ಟಿ ರಾವ್. ಅವ್ರು ನಮ್ಮೆಲ್ಲರಿಗೂ ಸೇರಿಸವ್ರೆ, ನಾವೆಲ್ಲ ಫ್ರೆಂಡ್ಸ್. ಒಂದು ಎರಡನೇದು ಎಲ್ಲರೂ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಲೀಕರು ಇದ್ದಾರೆ ಇಲ್ಲಿ. ನಾವೆಲ್ಲ ಟೈಮ್ ಬಿಟ್ಟು ಬಂದಿದ್ದು ಏನಕ್ಕೆ ಅಂತ, ನಾವು ನಮ್ಮ ದೇಶ ನೋಡಬೇಕು. ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಒಂದೊಂದು ಸಿಟಿದಲ್ಲಿ ನಮಗೆ ಊಟ ಬೇರೆ ಥರ ಸಿಗುತ್ತೆ, ಜನ ಬೇರೆ ಥರ ಸಿಗ್ತಾರೆ. ಬಟ್ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಆದರೆ ತುಂಬ ಬಿಲ್ಡ್ ಮಾಡ್ತವ್ರೆ ಸ ಬಟ್ ಇನ್ನು ಅದರಿಂದ ನಮ್ಮ ದೇಶದಲ್ಲಿ ಹುಟ್ಟು ಇದಕ್ಕೆ ಫಸ್ಟ್ ನಮ್ಮ ದೇಶದ ಶುರು ಮಾಡೋಣ ಅಂತ ಎಲ್ಲ ಕಡೆ ಹೋಗಿ ಬಂದಿದ್ವಿ. ತುಂಬ ಹೆಮ್ಮೆ ಆಗುತ್ತೆ ನಮ್ಗೆ ಹೇಳೋದು. ಸರ್, ಕಾಸ್ಟ್ಲಿ ರೈಡಿಂಗು ಫಂಡಿಂಗ್ ಎಲ್ಲ ಹೇಗೆ? ನಾವೆಲ್ಲ ಯಾರಿಗೂ ನಾವು ಸ್ವತಃ ನಾವೇ ಫಂಡ್ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾರ ಹತ್ರನೂ ನಾವು ಫಂಡಿಂಗ್ ಕೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಮೇನ್ ಉದ್ದೇಶ ಏನಂದರೆ, ನಾವೆಲ್ಲ ಎಲ್ಲರೂ ಕಂಪ್ನಿ ಮಾಲೀಕರಿದ್ದಾರೆ ಇಲ್ಲಿ, ದೊಡ್ಡ ದೊಡ್ಡ ಸೀನಿಯರ್ ಪೀಪಲ್ ಇದ್ದಾರೆ. ನಾವು ಹೋಗಿ ನೋಡಿ ಬಂದರೆ ನಮ್ಮ ಫಂಡಿಂಗ್ ನಾವೇ ಮಾಡ್ಕೊತೀವಿ. ಬಟ್ ನಮ್ಮ ಥ್ರೂ ಬೇರೆಯವರೆಲ್ಲ ನಮ್ಗೆ ಗೊತ್ತಿರೋ ಪರಿಚಯ ಇರೋರು, ನಮ್ಮ ಫಾಲೋವರ್ಸು ಎಲ್ಲರೂ ನೋಡಿಬಿಟ್ಟು ನಮ್ಮನ್ನು ಬಂದು ಆಮೇಲೆ ಏನೇನು ಆಯಿತು ಅಂತ ಕೇಳ್ತಾರಲ್ಲ, ಅದರಿಂದ ನಾವು ಸ್ವಲ್ಪ ಮೆಸೇಜಸ್ ಸ್ಪ್ರೆಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.